ಸರ್, ಈಗ ಸಿ ಇ ಟಿ ಇದರ ಬಗ್ಗೆ ಒಂದು ಗೊಂದಲ ಸೃಷ್ಟಿಯಾಗಿ ಪಿ ಯು ಸಿ ಫಸ್ಟ್ ಇಯರ್ ಮಾರ್ಕ್ಸ್ ಮೇಲೆ ಯಾರು ಪಾಸ್ ಆಗಿದ್ದಾರೆ ಅವ್ರದ್ದು 24,000 ಸ್ಟೂಡೆಂಟ್ಸಿಗೆ ಸಿ ಇ ಟಿ ಪ್ಲಸ್ ಅವರು 50% ಮಾರ್ಕ್ಸನ್ನು ಹಿಡೀರಿ ಅನ್ನುವಂಥದ್ದು ಒಂದು ಹೈಕೋರ್ಟ್ ವರ್ಡಿಕ್ ಬಂದಿದೆ. ಇದ್ರ ವಿರುದ್ಧ ಅಪೀಲ್ ಹೋಗ್ತಿರೋ ಹೇಗೆ? ಯಾಕಂದ್ರೆ 3 ಲಕ್ಷ ಜನ ಹುಡುಗರಿಗೆ ಅನ್ಯಾಯ ಇಲ್ಲ. ಅದನ್ನು ಅದು ಆದೇಶ ನಾನಿನ್ನೂ ನೋಡಿಲ್ಲ, ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಿಂತ ಮುಂಚೆ ಅದರ ಸಮಗ್ರವಾಗಿ ಅಧ್ಯಯನ ಮಾಡಬೇಕು. ವಿದ್ಯಾರ್ಥಿಗಳಿಗೆ ಯಾರು ನೈಜವಾಗಿ ಸಿ ಇ ಟಿ ಬರೆದು ಮತ್ತು ಪಿ ಯು ಸಿಯಲ್ಲೂ ಯಾರು ಮಾಡಿದರೆ ಅವ್ರಿಗೆ ಅನ್ಯಾಯ ಆಗಬಾರ್ದು. ಅದರಲ್ಲಿ ಎಲ್ಲ ವಿಚಾರಗಳು ಪರಿಶೀಲನೆ ಮಾಡಿ ಅನುಷ್ಠಾನವನ್ನು ಮಾಡೋ ಕೆಲಸ ಮಾಡ್ತೀವಿ. ಅದರ ಬಗ್ಗೆ ನಾನು ಅಡ್ವೊಕೇಟ್ ಜನರಲ್ಗೆ ರಿಪೋರ್ಟ್ ಕೂಡ ಕೇಳಿದ್ದೇನೆ. ಅಡ್ವೊಕೇಟ್ ಜನರಲ್ ರಿಪೋರ್ಟ್ ಮೇಲೆ ತೀರ್ಮಾನವನ್ನು ಮಾಡ್ತೀನಿ. ನಾನು ಉನ್ನತ ಶಿಕ್ಷಣ ಸಚಿವರು ಚರ್ಚೆ ಮಾಡಿದ್ದೇವೆ. ಅದಕ್ಕೆ ಅದನ್ನು ಎ ಜಿ ಅವರಿಗೆ ಅಭಿಪ್ರಾಯ ತಗೊಂಡು ಮುಂದೆ ಹೌದು ನವಂಬರ್ 20 ಅಲ್ಲಿ ಎಲ್ಲ ತಯಾರಿ ಇದೆ. ಈಗ ಅಲ್ಲಿ 1 ನಿಮಿಷ ಕೇಳಿ, ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ತಗೋಬೇಕು. ಅಲ್ಲಿ 23ಕ್ಕೆ ಇದೆ. ಅದ್ರ ಬಗ್ಗೆ ಈಗಾಗಲೇ ನಮ್ಮ ಎ ಜಿ ಅವರು ಸಂಪರ್ಕದಲ್ಲಿದ್ದಾರೆ ಮತ್ತು ಎಲ್ಲ ಅಧ್ಯಯನ ಕೂಡ ಮಾಡಿದ್ದಾರೆ. ಪ್ಯಾನಲ್ ಆಫ್ ಲಾಯರ್ಸ್ ಕೂಡ ಇದ್ದಾರೆ, ದಿವಾನ್ ಅವರು ಎಲ್ಲರೂ ಕೂಡ ಅಲ್ಲಿ ಸೀನಿಯರ್ ಇದ್ದಾರೆ. ಸೀನಿಯರ್ ಮೋಸ್ಟ್ ಲಾಯರ್ನ ನೀವು ಎಂಗೇಜ್ ಮಾಡಬೇಕು ಅಂತ ನಾನು ಎ ಜಿ ಅವ್ರಿಗೆ ಆದೇಶ ಕೊಟ್ಟಿದ್ದೇನೆ. ಸೀನಿಯರ್ ಮೋಸ್ಟ್ ಲಾಯರನ್ನು, ಅತ್ಯಂತ ಸೀನಿಯರ್ ಮೋಸ್ಟ್ ಲಾಯರನ್ನು, ಪ್ರಭಾವಿ ಲಾಯರನ್ನು ಅದಕ್ಕೆ ನೇಮಿಸ್ತೇವೆ ಮತ್ತು ಕರ್ನಾಟಕ ವಾದವನ್ನು ಸಮರ್ಥವಾಗಿ ಅಲ್ಲಿ ನಾವು ಮಾಡ್ತೀವಿ. ಇವಾಗ ಅದರ ಬಗ್ಗೆ ನಾನು ಅನುಮಾನ ಬೇಕು. ಅದೆಲ್ಲ ಇಂಪ್ಲಿಮೆಂಟ್ ಆಗಿದೆ. ಈಗ ಮತ್ತೆ ಒಳ್ಳೆ ಪೇ ಕಮಿಷನ್ ಬಂದಿದೆ. ಪೇ ಕಮಿಷನ್ ಮಾಡಿದ್ರು ಅವ್ರಿಗೇನಂತ ಎಫೆಕ್ಟ್ ಆಗೋದಿಲ್ಲ. ಇದರ ಜೊತೆಗೆ ಒಂದು ಕಂಪ್ಯೂಟರ್ ಎಕ್ಸಾಮನ್ನು ಅವರಿಗೆ ಡಿಸೆಂಬರ್ದೊಳಗಾಗಿ ಪಾಸ್ ಮಾಡ್ಕೋಬೇಕು, ಇಲ್ಲದಿದ್ದರೆ ಇನ್ಕ್ರಿಮೆಂಟ್ ಕಟ್ ಮಾಡಿ. ಅವೆಲ್ಲವೂ ಎಲ್ಲ ಇಲಾಖೆಯಲ್ಲಿ ನೇಮ್ಗಳಿರ್ತದೆ. ಅವ್ರು ಅಪ್ಗ್ರೇಡ್ ಆಗಲಿ ಅನ್ನೋದು ಅವರು ಒಳ್ಳೇದಕ್ಕೆಲ್ಲ ಮಾಡೋದು. ಅದನ್ನೆಲ್ಲ ಈಗ ಸೈಬರ್ ಕ್ರೈಮ್ ಆಗಿದೆ, ಎಲ್ಲ ಆಗಿದೆ. ಪೊಲೀಸ್ ಸ್ಟೇಷನ್ದಲ್ಲಿ ಯಾರು ಸಾರ್ವಜನಿಕರು ಕಂಪ್ಲೇಂಟ್ ಕೊಟ್ಟಾಗ ಅದನ್ನು ನಿಭಾಯಿಸೋದಕ್ಕೆ ಎಲ್ಲ ತಂತ್ರಜ್ಞಾನ ಬೇಕಾಗುತ್ತೆ. ಈ ಹಿಂದೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಇವೆಲ್ಲವನ್ನು ಕೂಡ ಮಾಡ್ತಾರೆ. ಈ ಹಿಂದೆ ಪಾಸ್ ಆದವರು ಡಿಪಾರ್ಟ್ಮೆಂಟ್ನಿಂದಲೇ ಮಾಡಿದಂಥ ಎಕ್ಸಾಮ್ಸ್ನಲ್ಲಿ ಅದರ ಬಗ್ಗೆ ಈಗಾಗಲೇ ಇದು ಆಗಿದೆ. ನಾನು ಊರಲ್ಲಿ ಇರಲಿಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.